ನೋಡಿ ನಮ್ಮ ಜಿಂಗಾಣಿ ಎಷ್ಟು ಘನಾಗ್ ಮಲ್ಕಿಂದಾನೆ ಅಂತ ಒಳ್ಳೆ ನಿದ್ರೆ ಮಾಡ್ತಾ ಇದ್ದಾನೆ ಅವನು ಮಲ್ಸ್ಬೇಕಾರೆ ಸಾಕು ಬೇಕಾಗ್ತಿತ್ತು ಆ ಒಬ್ನೇ ಮಲಗು ಅಂದ್ರೆ ಮಲಗೋದು ಇಲ್ಲ ಅಮ್ಮ ನೀನು ಬಾ ಅನ್ನೋದು ಪಕ್ಕ ನಿದ್ರೆನೂ ಮಾಡ್ತಿರ್ಲ ಎಷ್ಟು ಗೋಳಾತಿತ್ತು ಈಗ ಮಾತ್ರ ಗನಾಗ್ ಮಲ್ಕಿಂದಾನೆ ಖುಷಿ ಅನ್ನಿಸ್ತದೆ ನಾನು ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ನೀವು ಮಲ್ಕಿಬೇಕು ಅಂತ ಹಾಂ ಏನು ವಿಶೇಷ ಕೇಳ್ತಿದ್ದೀರಾ ನಿಮ್ಮ ಪಾಪಣ್ಣ ಅದು ಮನಸ್ಸು ಮನ್ಸಿಕೊಟ್ನೋ ಎಂಥದ್ದು ಟೇಬಲ್ ಫ್ಯಾನ್ ತಂದರೆ ಆ ಕಡೆಯಲ್ಲಿ ಹಾಕಿಟ್ಟೀನಿ ನಿಮಗೆ ಕಾಣ್ತದೆಯೇ ಇಲ್ಲ ಅದೇ ಇಲ್ಲಿ ಹ್ಞೂ ನಾನು ಅದೇ ಅಂದ್ಕೊಂಡೆ ಈಗ ಆ ಥರ ಬದಲು ಒಂದು ತಿಂಗಳ ಮುಂಚೆ ತಂದಿದ್ರೆ ಎಂಥ ಶೆಕೆಂಡ್ರಿ ಅವಾಗ ಒಂಚೂರಾರು ನಿದ್ರೆ ಬರ್ತಿತ್ತಾ ಬಡ್ಕೊತಿದ್ದೆ ನಾನು ತನ್ನಿ ಒಂದು ಮೂರು ಟೇಬಲ್ ಫ್ಯಾನ್ ತನ್ನಿ ಮೂರು ರೂಮಿಗೂ ಮೂರು ಅಂದರೆ ನಮ್ಮ ರೂಮಿಗೆ ಒಂದು ಮಾವರ ರೂಮಿಗೊಂದು ಅಮ್ಮನ ರೂಮಿಗೊಂದು ಏ ಈಗ ಎಲ್ಲರಿಗೂ ಶೆಖೆಯೇ ಅಲ್ಲ ಅರ್ಧ ದುಡ್ಡು ನಾನು ಹಾಕ್ತೀನಿ ತರೋಣ ಅಂತ ಎಷ್ಟು ಹೇಳಿದ್ದೆ ಗೊತ್ತಾ ಮನಸ್ಸೆ ಮಾಡಿರಲ್ಲ ನಾನು ಹಂಗಾರೆ ಹೆಂಗೆ ಈ ಸರ್ತಿ ಬೇಸಿಗೆ ಕಳಿತೀನಿ ಮೊಳಗಲ್ಲಿ ಶುರು ಆತಲ್ಲ ಶಕೆ ಕಮ್ಮಿ ಆಗ್ತದೆ ಮುಂದಿನ ವರ್ಷ ಬೇಯಿಸ್ಕಿಗೆ ತರೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ ನೋಡಿದ್ರೆ ತಂದಾರಪ್ಪ ಒಂದೇ ತಂದಾರ ಇಲ್ಲ ಎರಡು ರೂಮಿಗೆ ಒಂದೊಂದು ತಂದಾರ ಏನಂತ ಗೊತ್ತಿಲ್ಲ ಕೇಳಿ ನೋಡ್ಬೇಕು ಎಂತದಾರ ಅಲ್ಲಿ ತಂದರಲ್ಲ ನಾನು ಚೂ ಸ್ಪೀಡ್ ಇಟ್ಕೊಬೋದೇನ ಸಾಕು ಇಷ್ಟು ಸಾಕು ಓ ಚಳಿದೇ ಆದಂಗೆ ಅದೇ ಸಪಾದೇವ್ರೆ ಸಾಕಪ್ಪ ಆದರೂ ಅಡ್ಡಿಲ್ಲ ಆ ಶಾಖೆ ಅಂತೂ ಬೇಡ ಮಲ್ಕಿತೀನಿ ಎತ್ಲಗ ಹೋಗಿರೇನ ಪತ್ತಿಕೆ ಇಲ್ಲ ಮನೆ ಬದಿ ಎಷ್ಟೊತ್ತಿಗೆ ಬತ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಅಂತಲೇ ಗೊತ್ತಾಗೋಲ್ಲ ಎಷ್ಟೊತ್ತಿಗೆ ಬಂದ್ಕೊಂಡು ಹೇಗಿದ್ರು ಅಮ್ಮಲ್ಲಿ ಕಾಲು ಕೂದಿರ್ತ ಕೂತಿರ್ತಾರೆ ಬಲಿ ಬಿಡಿಸ್ತಾರೆ ಬಿಡಿಸ್ಬೇಕು ಏನು ಏನು ಹೊಲಕ್ಕೆ ನಾನೇ ನಣಿತಾ ಬತ್ತಿದ್ದೀಯಲ್ಲ ಏಯ್ ಯಾರು ಇಲ್ಲ ಹಂಗೆ ಬ್ಯಾಟ್ಗಿಡಣ ಅಂತ ಲೆಕ್ಕ ಹಾಕಿದ್ದೆ ಅಣ್ಣ ಅಲ್ಲ ಗಂಟೆ ಇಷ್ಟಾತ್ತು ನೋಡಿಯಪ್ಪ ಅಣ್ಣ ಗಂಟೆ ನಡೆಯಣ ಏನ್ ಮನೆಗೆ ಬರೋಕ್ಕಲ್ಲಿ ಹೊತ್ತ ಗೊತ್ತೇ ಇಲ್ಲ ನಂಗೆ ಹಾಗಾರ ಅಲ್ಲ ಅಮ್ಮ ನೀನು ಹಿಂಗೆ ಹೇಳ್ತಿಯಲ್ಲೋ ಅವ್ರ ಮನೇಲಿ ಊಟ ಹಾಕೋದು ಬೇಡನೆ ನಾನು ನಮ್ಮಮ್ಮ ಬೈತದೆ ನಾನು ಬೇಗ ಹೋಗ್ಬೇಕು ನನಗೆ ಪೋಸ್ಟ್ ಪಂತಿ ಕೊಡಿ ಅಂತ ಹೇಳಕ್ಕತ್ತದ ನಮ್ಮನೆ ದೈಜರ್ಕಿಗೆ ಬಂದಾಗ ಎಲ್ಲ ಹೋಗೋದು ಎಷ್ಟೊತ್ತಾಗ್ತದ ಹೇಳ ನಾ ಹಂಗೆ ಮಧ್ಯದಲ್ಲಿ ಎದ್ದು ಬಂದರೆ ಏನು ಅಂದ್ಕೊಳಲ್ಲ ನಾನು ಎರಡನೇ ಪಂತಿ ಊಟ ಕೂತಿದ್ದೆ ಕೂತ ಉಂಡು ಉಂಡವನೇ ಬರೋಕ್ಕಾಗ್ತದ ನಮ್ಮ ಎಲ್ಲ ಮಾತಾಡ್ತಿರ್ತಾರೆ ಸ್ವಲ್ಪ ಹೊತ್ತು ಮಾತಾಡೋದು ಬೇಡ ಸಣ್ಣ ಮಕ್ಕಳಿಗೆ ಇದು ಮಾಡ್ದಂಗೆ ಮಾಡ್ತೀನಿ ಮರತ್ತಿ ನೀ ಎಂದಕ್ಕೆ ಇಲ್ಲಿ ಕೂತಿದ್ದೆ ಅಂತಕ್ಕೆ ಮಲ್ಕಿ ಬಾರ್ದಿತ್ತ ಹಂಗಾರೆ ಹಣ ಮೊಲ್ಕೆಣಕ ಅಂತಲೇ ಹೋಗಿದ್ದೆ ಇದು ನಿದ್ದೆ ಬರಲ್ಲ ಬರಲ ಇದೊಂದು ಕಲ್ಲು ಬಿದ್ದಿದ್ದ ಕತ್ಲಿಗೆ ನಿದ್ದೆ ಬರಲ್ಲ ಬೆಳಕು ಬಿಡ್ತು ಬಿಡ್ತಾ ಬಂದಕ್ಕ ನಿದ್ದೆ ಇರ್ತದೆ ಹೇಳಾಗ ಬಿಸಿಲು ನೊತ್ತಿಗೆ ಬಂದಿರ್ತದೆ ಹಂಗೆ ಆಗಿರ್ತದೆ ಇವಾಗ ಮುಲ್ಕಿ ಹೋಗಿ ನಾನು ಮುಲ್ಕಿತೀನಿ ಭಾಳ ಜನ ಹ್ಞೂ ಹಂಗೊಂದು ನೂ ನೂರೈವತ್ತು ಜನ ಆದಂಗೆ ಆಗಿದ್ರೆ ಅಮ್ಮ ಭಾಳ ಕರೆ ಮಾಡಿದ್ದೆ ಈ ಸರಿ ಅಂದ್ರೆ ಕುರಿ ಕಡ್ದಿದ್ನಲ್ಲ ಹಂಗಾಗಂತ ಕಾಣ್ತದೆ ಟೇಬಲ್ ಕುರ್ಚಿ ಎಲ್ಲ ತರಿಸಿದ್ನಪ್ಪ ನಮ್ಮನೆ ಈ ಸತಿ ಓ ಸವಾರಿ ಮಲಗಿದೆ ಒಳ್ಳೆ ಕೆಲಸ ಆಯ್ತು ನಿದ್ದೆ ಬಂದಿದ್ದೆ ಒಳ್ಳೇದಾಯ್ತು ನಾನು ಬಾಡಿಗೆ ನಾನು ಮಲಿಕೆ ಬಿಡ್ತೀನಿ ಸುಮ್ಮನ ಅಲ್ಲ ಇದಕ್ಕೆ ಏನು ಬಂತ ನೋಡಲಿ ಆ ಫ್ಯಾನ್ ಓಪನ್ ಮಾಡಿ ಹಾಕಾಗಿ ಹೋಗಿದ್ದಲ್ಲ ಸೊ ಮಾ ದುರ್ಬುದ್ಧಿ ಅಂದ್ರೆ ದುರ್ಬುದ್ಧಿ ಬೇರೆ ಎಂಥರೊಂದು ಬಲ್ಪ್ ಹಾಕು ಅಂದರೆ ಇದಕ್ಕೆ ಹಾಕಕ್ಕೆ ನಂಗೆ ಗೊತ್ತಾಗಲ್ಲ ಅಂತಿತ್ತು ಇದನ್ನು ಬಿಚ್ಚಿ ಜೋಡಿಸ್ಬಿಟ್ಟದಲ್ಲ ಅಷ್ಟು ಬೇಗ ಯಾರು ನೋಡಿದ್ರೆ ಏನು ಅಂದ್ಕೋತಾರೆ ಹಳೇದು ಅವ್ರ ಮನೆಗೆ ಬಳಸ್ತಾ ಇದ್ದಿದ್ದನ್ನು ಮತ್ತೆ ಪ್ಯಾಕ್ ಮಾಡಿ ಕೊಟ್ಟರೆ ಅಂದ್ಕೊಡಲ್ಲ ಥೋ ಮಾಡೋ ಕೆಲಸ ಇಲ್ಲ ಹಿಂಗಿದ್ದೆ ಫುಸ್ಟ್ ಇದನ್ನು ಆಫ್ ಮಾಡ್ಕಿದ್ದೀನಿ ಥೂ ಯಾಕಾರ ಹಿಂಗೆ ಮಾಡ್ತದೇನು ಶಾರದಾ ಏ ಶಾರದಾ ನಿಂಗೇನು ಪೂರ್ತಿ ನಿದ್ರೆ ಬರಲೇ ಈಗ ನಂಗೆ ಗೊತ್ತು ನಾಟಕ ಮಾಡಬೇಡ ನಿಂಗೆಂತಾಗಿದೆ ನಿಂಗೆ ಆ ಫ್ಯಾನ್ ಎಂತ ಜೋಡಿಸಿಟ್ಟಿಯ ಯಾಕೆ ಈ ಥರ ಮಾಡ್ತೀಯೇ ಮಾರತಿ ನಿಮ್ಗೆ ಎಂತ ಆಗ್ತದೆ ಮಾರ್ರ ಆರಾಮಾಗಿ ಒಂದು ನಿದ್ರೆ ಮಾಡೋಕ್ಕೂ ಬಿಡೋಲ್ಲ ಅದು ಎಂತ ಫ್ಯಾನ್ ಯಾಕೆ ಆಫ್ ಮಾಡಿದ್ರಿ ನಿಮಗಂತೂ ಮನೆಗೆ ಬರೋಕೆ ಹೊತ್ತು ಗೊತ್ತು ಇಲ್ಲ ಹನ್ನೆರಡು ಒಂದು ಗಂಟೆಗೆ ಮಲಗಿತೀರಿ ಬೆಳಗ್ಗೆ ಎಂಟು ಗಂಟೆ ತನಕನೂ ಮಲಗಿರ್ಬೇಕಲ್ಲ ಅದಕ್ಕೆ ನಂಗೆ ಹಂಗಾಗಲ್ಲ ಬೆಳಗ್ಗೆ ಬೇಗ ಎದ್ದು ಕೆಲಸ ಇರ್ತದಲ್ಲಿ ನೀವು ಫ್ಯಾನ್ ಹಾಕಿ ಫ್ಯಾನ್ ಹಾಕಿ ಮಾರು ಬಂದಯ್ ನಿಂಗೆ ಎಂತಾಗಿದೆ ಎಂತ ಕ ಫ್ಯಾನ್ ಯಾಕೆ ಜೋಡಿಸಿಯಾ ಏನು ದೊಡ್ಡ ಮಿನಿಸ್ಟ್ರ್ ಮೊಮ್ಮಗಳು ಫ್ಯಾನ್ ಇಲ್ಲದಿದ್ರೆ ನಿದ್ರೆ ಬರಲ್ಲ ಫ್ಯಾನ್ ಹಾಕ್ಬೇಕಂತೆ ನೀ ಯಾಕೆ ಈ ಥರ ಮಾಡ್ತೀಯ ಮಾರತಿ ನಾನು ಕೇಳಿದ್ದೆ ನೀನ ಫ್ಯಾನ್ ಓಪನ್ ಮಾಡಿ ಜೋಡಿಸ್ಬೇಕಾರೆ ನಾನು ಕೇಳಿದ್ದಾನೆ ಅಯ್ಯೋ ಮಾರ ಎಂತ ಎಂತ ಅಂತ ನೋಡ್ತೀನಿ ಗೊತ್ತ ನಾ ಅವತ್ತಿಂದಲೇ ಹೇಳ್ತಿದ್ನಲ್ಲ ತಂಗ್ರೆ ತಂದ್ರಲ್ಲ ಸದ್ಯ ಅಂತೇಳಿ ನಾನು ಅಲ್ಲ ಅವತ್ತು ಇವ್ರ ಮನೇಲಿ ಜೋಡ್ಸೋದೆಲ್ಲ ನೋಡ್ಕೊಂಡಿದ್ದೆ ಜೋಡಿಸ್ದೆ ಅದು ಬಂದೇ ಬಿಡ್ತು ನೋಡಿ ಅವ್ನು ಎಷ್ಟು ಚೆಂದ ನಿದ್ರೆ ಮಾಡಿದ್ದೆ ಗೊತ್ತಾ ನೀವು ಬೇಗ ಫ್ಯಾನ್ ಹಾಕಿ ಫ್ಯಾನ್ ಹಾಕಿ ನೀವು ಅವ್ನ ಎದ್ರು ಮತ್ತೆ ಹಿಂಗೆ ಮಾತು ಒಂಥರ ರಗಳೆ ಮಾಡ್ತಿರ್ತಾನೆ ಮತ್ತೆ ಜಾಸ್ತಿ ಕಾನೂನು ಮಾಡಬೇಡ ಸುಮ್ಮನೆ ಬಾಯಿ ಮುಚ್ಕಂಡಿರು ಅಲ್ಲ ಅಮ್ಮಗೆ ಎಚ್ಚರದೆ ಈಗ ಮತ್ತೆಂತ ಜಗಳ ಮಾಡ್ತಿದ್ದೀರನೋ ಅಂತ ಈಚೆಗೆ ಬರೋಕ್ಕೂ ಅದೇ ಅದು ಅಲ್ಲ ನಿಂಗೆ ಎಂತ ಆಗಿದೆ ನಾವು ಬೇರೆಯವ್ರ ಮನೆಗೆ ಪ್ರೆಸೆಂಟೇಷನ್ ಕೊಡೋಕ್ಕಂತ ತಂದಿದ್ನ ಇಲ್ಲಿ ಒಂದು ದಿವಸ ಬಳಸಿ ಆಮೇಲೆ ಕೊಟ್ಟರೆ ಎಲ್ಲರೂ ನೋಡಿದ್ರೆ ನಾಳೆ ಬೆಳಿಗ್ಗೆ ಹುಡುಗರು ಯಾವಾರು ಆಚೆ ಈಚೆ ನೋಡಿದ್ರೆ ಅವ್ರ ಮನೆಯಲ್ಲಿ ಬಳಸ್ತಿದ್ರು ಅದನ್ನೇ ತೆಗೆದು ನಮ್ಗೆ ಕೊಟ್ಟಾರೆ ಅಂತ ಹೇಳಲ್ಲ ಎಂತ ಯಾರಿಗೆ ಕೊಡೋದು ಫ್ಯಾನ್ ಅದ ಫ್ಯಾನ್ ಮನೆಗೆ ತಂದಿದ್ದಲ್ಲ ಅದ ಎಂತ ಹೇಳ್ತಿದ್ದೀರಿ ಸ್ವಲ್ಪ ಸುಸೂತ್ರ ಹೇಳಾರು ಹೇಳ್ರಿ ಏಯ್ ಆಡ್ ಮಂಡದೆ ಅದು ಪ್ರೇಮರ್ ಮನೆ ಇದಕ್ಕೆ ಪ್ರೆಸೆಂಟೇಶನ್ ಕೊಡೋಕ್ಕೆ ಅಂತ ತಂದಿದ್ದು ನಾನು ಅದನ್ನು ನಾನು ಅಲ್ಲ ಮೂರು ಜನ ನಾನು ಗುಂಡಪ್ಪಣ್ಣ ಅವನಿಲ್ಲ ಮೂರು ಜನ ಸೇರು ಅಂತ ತಗೊಂಡಿದ್ದು ಕೊಡೋಣ ಅದಕ್ಕೆ ಅಂತ ಅದನ್ನು ತಂದು ಹಾಕಿಟ್ಟಿ ಎಲ್ಲ ನೀನು ಎಂತ ಈ ಮಳೆಗಾಲದಲ್ಲಿ ನಿಂಗೆ ಎಂಥ ಶಕೆನೆ ಇಷ್ಟು ಸಹ ನೀವು ಮಲಗ್ತಿರಲ ಹೋ 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 ವಿಷಯ ಹಿಂಗನ ನಾನು ಅದೇ ನೋಡಿದೆ ಅಲ್ಲ ನೀವು ಯಾವ ಥರದ ಮನುಷ್ಯರು ಇರ್ಬೋದು ಎಷ್ಟು ನಿಚ್ಚಿಸ್ಬೋದು ನೀವು ಇಡೀ ಎರಡು ಮೂರು ತಿಂಗಳಾಗಿದೆ ನಾನು ಹೇಳ್ತಾ ಮನೆಗೊಂದು ಟೇಬಲ್ ಫ್ಯಾನ್ ತನ್ನಿ ಶಕೆ ನಿದ್ರೆ ಬರಲ್ಲ ಅಂಥೇಳಿ ನೀವು ನರ್ಮನೆರಿಗೆ ಕೊಡೋಕರ ನಿಮ್ಗೆ ಅವ್ರ ಮನೆಗೆ ಫ್ಯಾನ್ ಬೇಕು ಬಳಸ್ಬೇಕು ಅಂತ ಗೊತ್ತಾಯ್ತು ನಿಮ್ಮ ಮನೆಗೆ ನಿಮ್ಗೆ ಏನು ತಂದು ಕೊಡಬೇಕು ಏನು ಬಿಡಬೇಕು ಅದು ಗೊತ್ತಿಲ್ಲ ಅಲ್ಲ ನಿಮಗೆ ಏಯ್ ಮತ್ತೆ ನಿನ್ನ ಮಾಮೂಲಿ ರಗಳೇ ಕೀಳ್ಬೇಡ ನಾನು ತಂದಿದ್ದು ಅಲ್ಲೇ ಮಾರುತಿ ಇದು ಅನಿಲ ಗುಂಡಪ್ಪಣ್ಣ ಎಲ್ಲರೂ ಸೇರಿ ಏನು ಕೊಡ್ಬೋದು ಅಂತ ಯೋಚನೆ ಮಾಡಿ ಹಂಗಾರೆ ಇದನ್ನೇ ಕೊಡೋಣ ಅಂತ ಹೇಳಿದ್ದು ನಂದು ಒಬ್ಬೊಂದು ಅಲ್ಲ ಮಾರತಿ ಇದು ನಿಂಗೇನು ಏನು ಮನೆಗೆ ಫ್ಯಾನ್ ಅಲ್ಲ ತರನ ಮಾರತಿ ಅದಕ್ಕೆ ಯಾಕೆ ಹಂಗೆ ಮಾಡ್ತೀಯ ಸಾಕು ಸುಮ್ಮನೆ ಇರಲಿ ತರನ ಮಾರತಿ ಅಂತೆ ಎಷ್ಟು ದಿವಸ ಆಯಿತು ನೀವು ತರನ ತರೋಣ ಅಂತ ಹೇಳ್ತಾ ನಿಮಗೆ ನಿಮ್ಮ ಮನೆಗೆ ಏನು ಬೇಕು ಅಂತ ಗೊತ್ತಾಗಲ್ಲ ಬೇರೆಯವ್ರ ಮನೆಗೆ ಏನು ಕೊಡಬೇಕು ಏನು ಬಿಡಬೇಕು ಎಲ್ಲ ಗೊತ್ತಾಗ್ತದಲ್ಲ ಬರಲಿ ಅನಿಲ ಹೇಳ್ತೀನಿ ಯಾಕೆ ಕೇಳ್ತೀನಿ ಹೌದಾ ಸುಳ್ಳ ಅಂತ ನಿಮ್ದು ಸುಳ್ಳು ನಾಟಕ ನಾನು ಎಷ್ಟು ನೋಡಲ ನಿಮಗೆ ಮನೆಗಿಂತ ನೆರ್ಮನೇನೇ ಹೆಚ್ಚಿ ಯಾವಾಗಲೂ ಅದಕ್ಕೆ ಕೊಡಕ್ಕಂತ ತಂದಿರಿ ನನ್ನ ಹತ್ರ ಈಗ ನಾಟಕ ಮಾಡ್ತಿದ್ದೀರಿ ಅದಕ್ಕೆ ಮೂರು ಜನ ಸೇರ್ ತಂದಿದ್ದು ಅಂತ ಮೂರು ಜನ ನಮ್ಮ ನಮ್ಮನೇಲಿ ಯಾಕೆ ತಂದಿಟ್ಟು ಯಾಕೆ ಗುಂಡಪ್ಪಣ್ಣ ಮನೆ ಇರಲಾ ಅನಿಲನ ಮನೆ ಇರಲಾ ಅಲ್ಲೆಲ್ಲ ಇಡ್ಬೋದಿತ್ತಲ್ಲ ಅಯ್ಯೋ ದೇವ್ರೆ ಯಾರದ್ದಾರು ಒಬ್ಬರು ಮನೇಲಿ ಇಡಬೇಕಿತ್ತಲ್ಲ ಈ ಗುಂಡಪ್ಪಣ್ಣರ ಮನೆಯಲ್ಲೂ ಹಂಗೆ ಕೇಳಿದ್ರೆ ಮನೇಲಿ ಯಾಕೆ ಅವ್ರ ಮನೇಲಿ ಇಡ್ಬೋದಿತ್ತಲ್ಲ ಅಂತ ಇಲ್ಲಿ ನಮ್ಮ ಮನೆ ಫಸ್ಟ್ ಸಿಕ್ತಲ್ಲ ಅದಕ್ಕೆ ನಮ್ಮ ಮನೇಲಿ ಇಟ್ಟು ಎಪ್ಪಾ ದೇವ್ರೆ ಫ್ಯಾನ್ ಮಾತ್ರ ಮತ್ತೆ ಆನ್ ಮಾಡಬೇಡ ಬೆಳಿಗ್ಗೆ ನೋಡು ಚಿಂಗಣಿ ಎದ್ದು ಈಗ ಅಲ್ಲಿ ಹೋಗ ಆ ಹುಡುಗರ ಹತ್ರ ಹೇಳೋದು ಅವೆಲ್ಲ ರಗಲೇ ಬೇಡ ಫುಲ್ ಹೆಂಗಿತ್ತು ಅದೇ ಥರ ಪ್ಯಾಕ್ ಮಾಡೋ ಆದರೆ ನೀವು ಅದು ಎಷ್ಟೊತ್ತು ಕೆಲಸ ಮಾಡೋದನ್ನು ಜೋಡಿಸ್ದೆ ಮರತಿ ಬೇಡ ನನಗೆ ಸಿಟ್ಟು ಬರ್ಸಬೇಡಿ ಫ್ಯಾನ್ ಆಫ್ ಆರು ಮಾಡಿ ಪ್ಯಾಕ್ ಆರು ಮಾಡಿ ಏನಾರು ಮಾಡಿ ನಾನು ಅದರ ಸುದ್ದಿಗೆ ಬರಲ್ಲ ಇನ್ನು